ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ, ನಾವು ಅದು ಹೇಳಕ್ ಹೋಗಲ್ಲ. ಬಿಜೆಪಿ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಕ್ ಹೋಗಲ್ಲ. ಏನೇ ಆಗಲಿ ಮನೆ ಅಧ್ಯಕ್ಷರೇ, ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದೀವಲ್ಲ, ಈ 5 ಗ್ಯಾರಂಟಿಗಳು ನಾನು ಆಗಲೇ ಹೇಳದೆ ಮಾತಾಡುವಾಗ, ಬೆಲೆ ಏರಿಕೆ, ಭ್ರಷ್ಟಾಚಾರ, ದುರಾಡಳಿತ, ಕೋಮುವಾದ, ಇವುಗಳನ್ನು ವಿರೋಧ ಮಾಡಿ ಜನ ಓಟ್ ಕೊಟ್ಟಿದ್ದಾರೆ. ಎಲ್ಲ ಇಡೀ ಕರ್ನಾಟಕದ ಜನ ನಿಮಗೆ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, 7 ಜಿಲ್ಲೆಗಳಲ್ಲಿ 0 ನೀವು, 7 ಜಿಲ್ಲೆಗಳಲ್ಲಿ ಅಧಿಕಾರ ಮಾಡದಂತ ಪಕ್ಷ 7 ಡಿಸ್ಟ್ರಿಕ್ಟ್ಸ್ನಲ್ಲಿ 0. ನಾವು 1 ಜಿಲ್ಲೆಯಲ್ಲಿ 0 ಇದೀವಿ, ಅದನ್ನು ಅಡ್ಮಿಟ್ ಮಾಡ್ಕೋತೀನಿ ನಾನು. ಉಡುಪಿನಲ್ಲಿ ವಿ ಆರ್ 0. ನೀವು ಯಾವತ್ತು 7 ಜಿಲ್ಲೆಗಳಲ್ಲಿ 0, ಒಬ್ರು ಗೆದ್ದಕ್ಕೆ ಗೆಲ್ಲಕ್ಕಾಗಿಲ್ಲ, ವಾಟ್ ಡಸ್ ಇಟ್ ಮೀನ್? ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೀಪಲ್? ನೀವು ಮಾಡಬಾರ್ದನ್ನೆಲ್ಲ ಮಾಡಿದ್ರಿ ಅಧಿಕಾರದಲ್ಲಿದ್ದಾಗ, ಅದಕ್ಕೋಸ್ಕರ ಜನ ನಿಮ್ಗೆ ವಿರುದ್ಧ ಆಗಿದ್ದಾರೆ. ಅದನ್ನೇ ಮುಂದುವರೆಸಿದ್ರೆ ನಾವು ಈಗ ನೀವು ಏನ್ ಹೇಳ್ತಿದ್ರಿ, ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ, ನಾವು ಅದು ಹೇಳಕ್ ಹೋಗಲ್ಲ. ಬಿಜೆಪಿ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳಕ್ ಹೋಗಲ್ಲ. ಅಥವಾ ಬಿಜೆಪಿ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಕ್ ಹೋಗಲ್ಲ. ಆದರೆ ಒಂದು ಮಾತ್ರ ಹೇಳ್ತೀವಿ, ನೀವು ಯಾವತ್ತೂ ಅಧಿಕಾರಕ್ಕೆ ಬರಬಾರದು, ವಿರೋಧ ಪಕ್ಷದಲ್ಲೇ ರಾಜ್ಯ ಉಳಿಯಲ್ಲ, ರಾಜ್ಯದ ಅಭಿವೃದ್ಧಿ ಆಗಲ್ಲ, ರಾಜ್ಯದಲ್ಲಿ ಜನಪರವಾದಂಥ ಕೆಲಸಗಳು ನಡೆಯಲ್ಲ. ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ರೈತರಿಗೆ ನ್ಯಾಯ ಸಿಕ್ಕಲ್ಲ. ಅದರಿಂದ ನೀವು ಅಧಿಕಾರದಲ್ಲಿ ಬರಬಾರದು, ವಿರೋಧ ಪಕ್ಷದಲ್ಲಿರಿ. ಯು ಆರ್ ವೆರಿ ಆಕ್ಟಿವ್ ಇನ್ ಅಪೋಸಿಷನ್ ವಿತೌಟ್ ಎ ಲೀಡರ್.